ಶನಿವಾರ ಮಧ್ಯಾಹ್ನ 12:30. ಕೇಂದ್ರ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ, ಹಾಗಂತ ಬೆಳಗ್ಗೆ 9 ಗಂಟೆಗೆ ಮೆಸೇಜ್ ಬರುತ್ತೆ. ಆದರೆ ಅದೇ 11 ಗಂಟೆಗೆ ಇಲ್ಲ ಇಲ್ಲ, ಇವತ್ತಿನ ಸುದ್ದಿಗೋಷ್ಠಿಯನ್ನು 3 ಗಂಟೆಗೆ ಪೋಸ್ಟ್ಪೋನ್ ಮಾಡಲಾಗಿದೆ ಅಂತ ಮೆಸೇಜ್ ಬರುತ್ತೆ. ಅರೆ, ಅದ್ಯಾಕೆ ಹಾಗೆ? ಸುದ್ದಿಗೋಷ್ಠಿಯನ್ನು ಪೋಸ್ಟ್ಪೋನ್ ಮಾಡುವಂತಹ ಅವಶ್ಯಕತೆ ಆದರೂ ಏನಿದೆ? ಈ ಮುಂಚೆಯೂ ಕೂಡ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಗಳನ್ನು ಕೇವಲ 1 ಗಂಟೆ ಅಥವಾ 1.5 ಗಂಟೆ ಮುಂಚೆ ಮಾತ್ರ ಹೇಳ್ತಾ ಇತ್ತು ಸುದ್ದಿಗೋಷ್ಠಿ ಇದೆ ಅಂತ. ಸರಿ, ಮಧ್ಯಾಹ್ನ 1 ಗಂಟೆ ರಾಜಸ್ಥಾನದಲ್ಲಿ ಪ್ರಧಾನಿ ಮೋದಿಯ ಬೃಹತ್ ರ್ಯಾಲಿ, 12:30ಗೇನಾದರೂ ಸುದ್ದಿಗೋಷ್ಠಿಯನ್ನು ನಡೆಸಿದ್ರೆ ಪ್ರಧಾನಿ ಮೋದಿ ಸಮಾವೇಶ ಮಾಡೋಕ್ಕಾಗ್ತಿರ್ಲಿಲ್ಲ. ಸಮಾವೇಶ ಮಾಡಿದಿದ್ರೆ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಿತ್ತು. ಹಾಗಾಗಿ 3 ಗಂಟೆಗೆ ಇದನ್ನು ಪೋಸ್ಟ್ಪೋನ್ ಮಾಡಿದ್ರು. ಈಗಂತ ನಾನು ಹೇಳ್ತೀನಿ, ಈಗಂತ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಕಾಂಗ್ರೆಸ್ ನಾಯಕರು. ಡೈಲಿ ಡೈರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ಬೈ ದ ವೇ, ಇದೇ ತಿಂಗಳು 6ನೇ ತಾರೀಕು ರಾಜಸ್ಥಾನದಲ್ಲಿ ನಡೆದ ಸಮಾವೇಶ, ಅದೇ ಸುದ್ದಿಗೋಷ್ಠಿ ನಡೆದದ ಆ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗೋದಕ್ಕೆ ಅಮಿತ್ ಶಾ ತುಂಬ ಕನ್ವಿನ್ಸ್ ಮಾಡಬೇಕಾಗ್ತದೆ. ಅದ್ಯಾಕೆ ಹಾಗೆ? ರಾಜಸ್ಥಾನದ ಕಥೆಯನ್ನು 1-2 ತಿಂಗಳ ಹಿಂದೆ ರಿವೈಂಡ್ ಮಾಡ್ತೀವಿ ಈ ಸ್ಟೋರಿ. ರಾಜಸ್ಥಾನದ ಚುನಾವಣೆಯ ಅಸಲಿ ಪ್ರಚಾರ ಶುರುವಾಗುವುದು ವಸುಂಧರಾ ರಾಜೆಯ ಗೌರವ ರಥಯಾತ್ರೆಯಿಂದ. ಅದು ಒಂದು ಕಡೆಯಾದರೆ ಮತ್ತೊಂದು ಕಡೆ ರಾಜಸ್ಥಾನದ ರಾಜಕೀಯದಲ್ಲಿ ಅವರವರ ಒಣ ಪ್ರತಿಷ್ಠೆಗಳು ಪಕ್ಷದ ಪ್ರತಿಷ್ಠೆಯನ್ನ ಸೈಡಿಗೆ ತಳ್ಳಿಬಿಟ್ಟಿವೆ. ಹೌದು, ಅಜ್ಮೇರ್ ಮತ್ತು ಅಲ್ವಾರ್ ಉಪಚುನಾವಣೆಗಳು ನಡೆಯೋ ತನಕ ರಾಜಸ್ಥಾನದಲ್ಲಿ ತಂಗಾಳಿ ಬೀಸುತ್ತಿತ್ತು. ಆದರೆ ಈ 2 ಉಪಚುನಾವಣೆಗಳ ಫಲಿತಾಂಶ ಬೆಂಕಿಯ ಬಿರುಗಾಳಿಯಾಗಿ ರಾಜ್ಯ ಮತ್ತು ಕೇಂದ್ರದ ಮಧ್ಯೆ ಇರುವ ಅಲ್ಪ ಸ್ವಲ್ಪ ಸಂಬಂಧವನ್ನ ಕಿತ್ತು ಹಾಕಿತ್ತು. ಅಲ್ವಾರ್ ಮತ್ತು ಅಜ್ಮೇರ್ ಉಪಚುನಾವಣೆಗಳ ಸೋಲು ಬಿಜೆಪಿಯನ್ನ ಬೆಚ್ಚಿ ಬೀಳಿಸಿತ್ತು. ಇಡೀ ದೇಶದಲ್ಲಿ ಬಿಜೆಪಿ ತನ್ನ ವರ್ಚಸ್ಸನ್ನ ಕಳೆದುಕೊಳ್ಳುತ್ತಿದೆ ಅನ್ನೋ ಸೂಚನೆ ಕೊಟ್ಟಿತ್ತು. ಇನ್ನೊಂದು ಕಡೆ ಅಮಿತ್ ಶಾ ಮತ್ತು ಮೋದಿಯ ಸರ್ವಾಧಿಕಾರವನ್ನ ಅಲ್ಲಗಳೆಯುವಂತಹ ಬಿಜೆಪಿ ನಾಯಕನಿಲ್ಲ, ಹಾಗಂತ ಬಹಿರಂಗವಾಗಿ ವ್ಯಕ್ತಪಡಿಸೋದಿಲ್ಲ. ಉಪಚುನಾವಣೆ ಸೋಲು ವಸುಂಧರಾ ರಾಜೆಯ ಮೇಲೆ ಕೇಂದ್ರ ಇಟ್ಟಿದ್ದ ನಂಬಿಕೆಯನ್ನ ಕಳೆದುಕೊಳ್ಳುವಂತೆ ಮಾಡಿತ್ತು. ಇನ್ನು ರಾಜಸ್ಥಾನದ ಮುಖ್ಯಮಂತ್ರಿ ಕೇಂದ್ರದಿಂದ ಬಂದಂತಹ ಎಲ್ಲಾ ಸೂಚನೆಗಳನ್ನ ಕೂಡ ತಮಗಲ್ಲ ಎಂಬ ರೀತಿ ಬದಿಗಿಡುತ್ತಾ ಹೋದ್ರು. ಕೊನೆಗೆ ಗಜೇಂದ್ರ ಶೇಖಾವತ್ರನ್ನ ರಾಜಸ್ಥಾನದ ಉಸ್ತುವಾರಿ ಮತ್ತು ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ಮಾಡಿತು. ಮತ್ತೊಮ್ಮೆ ಕೇಂದ್ರದಲ್ಲಿ ಚಾಣಕ್ಯ ಅಂತ ಅನಿಸಿಕೊಂಡಿರುವಂತಹ ಬಿಜೆಪಿ ಅಧ್ಯಕ್ಷ ರಾಜ್ಯದ ನಾಡಿ ಮಿಡಿತವನ್ನ ಅರಿಯುವಲ್ಲಿ ಹಿಂದುಳಿದು ಬಿಟ್ರು. ಬಹುಶಃ ಅಮಿತ್ ಶಾ ಮಾಡಿದಂತಹ ಬ್ಲಂಡರ್ ಅಂದ್ರೆ ವಸುಂಧರಾ ರಾಜೆಯ ಮಾತಿಗೂ ಮೀರಿ ಗಜೇಂದ್ರ ಸಿಂಗ್ ಶೇಖಾವತ್ ಅನ್ನುವ ರಜಪೂತನನ್ನ ಅಶೋಕ್ ಪರಮಾನಿಯ ಸ್ಥಾನಕ್ಕೆ ತಂದು ಕೂರಿಸಿತು. ಇತ್ತ ಮುಖ್ಯಮಂತ್ರಿ ಮತ್ತು ಉಸ್ತುವಾರಿ ಇಬ್ಬರು ರಜಪೂತರಾಗಿದ್ದ ಕಾರಣ 2ನೇ ದೊಡ್ಡ ಪಂಗಡವಾದ ಜಾಟ್ ಸಮುದಾಯ ಬಿಜೆಪಿಯಿಂದ ದೂರ ಉಳಿಯಲಾರಂಭಿಸಿದ್ರು. ಇನ್ನು ಪರಮಾನಿ ರಾಜೀನಾಮೆ ನೀಡಿ 15 ದಿನಗಳಲ್ಲಿಗೆ ಚುನಾವಣೆಯನ್ನ ನೋಡುವ ರಾಜ್ಯಕ್ಕೆ ಬಿಜೆಪಿ ಪಕ್ಷದಿಂದ ಉಸ್ತುವಾರಿಯೇ ಇರಲಿಲ್ಲ. ವಸುಂಧರಾ ರಾಜೆಯ ಸಮ್ಮತಿ ಇಲ್ಲದಿದ್ದರೂ ಆ ಸ್ಥಾನಕ್ಕೆ ಗಜೇಂದ್ರ ಸಿಂಗ್ ಶೇಖಾವತ್ರನ್ನ ತಂದು ಕೂರಿಸಬೇಕು ಎಂದು ಸಕಲ ನಿರ್ಧಾರಗಳು ಆಗಿದ್ವು. ಆದರೆ ವಸುಂಧರಾ ರಾಜೆ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ರ ಮೊರೆ ಹೋದ್ರು. ಅವರಿಂದಲೇ ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಸೂಚಿಸಲು ಅಪೇಕ್ಷೆ ಪಟ್ಟರು. ಇತ್ತ ತಮಗೂ ನಾಗಪುರದ ದಾರಿ ತಿಳಿದಿದೆ ಎಂದು ನಿತಿನ್ ಗಡ್ಕರಿ ಮತ್ತು ಅಮಿತ್ ಶಾ ಭಯ್ಯಾಜಿಯನ್ನ ಭೇಟಿ ಮಾಡಿ ನಂತರ ಮೋಹನ್ ಭಾಗವತ್ರ ಮನವೊಲಿಸಿ ಆರ್ಎಸ್ಎಸ್ ಅನ್ನ ಈ ಪ್ರಕ್ರಿಯೆಯಿಂದ ದೂರ ಉಳಿಸಿದ್ರು. ಇಷ್ಟೆಲ್ಲ ಆದರೂ ವಸುಂಧರಾ ರಾಜೆ ಹಠವನ್ನ ಬಿಡಲಿಲ್ಲ. ಅಮಿತ್ ಶಾ ವಸುಂಧರಾ ರಾಜೆಯವರ ಮಾತಿಗೆ ಸೊಪ್ಪು ಹಾಕಲಿಲ್ಲ. ನೆನಪಿರಲಿ, ಇದೆಲ್ಲವೂ ಕರ್ನಾಟಕ ಚುನಾವಣೆಯ ಮುಂಚಿನ ಕಥೆ. ಕರ್ನಾಟಕ ಚುನಾವಣೆಯ ಫಲಿತಾಂಶ ಹೊರಬರುವ ತನಕ ರಾಜಸ್ಥಾನ ಚುನಾವಣೆಯ ಹೊರೆಯನ್ನ ಹೊರೋದಕ್ಕೆ ಅಮಿತ್ ಶಾ ತಯಾರಿರಲಿಲ್ಲ. ಹೀಗೆ ಮೋದಿ, ಅಮಿತ್ ಶಾ ಮತ್ತು ವಸುಂಧರಾ ರಾಜೆಯ ನಡುವಿನ ಅಸಮಾಧಾನ ದಿನೇ ದಿನೇ ಉಲ್ಬಣವಾಯಿತೇ ಹೊರತು ಕಡಿಮೆಯಂತೂ ಆಗಲಿಲ್ಲ. ಇದೇ ಕಾರಣಕ್ಕೆ ಮೋದಿ ಕೂಡ ರಾಜಸ್ಥಾನದಲ್ಲಿ ಪ್ರಚಾರ ಮಾಡೋದಿಲ್ಲ ಅಂತ ನಿರಾಕರಿಸಿದ್ರಂತೆ. ತದನಂತರದಲ್ಲಿ ಅಮಿತ್ ಶಾ ಅವರೇ ಮೋದಿಯವರನ್ನ ಒಪ್ಪಿಸಬೇಕಾಗಿ ಬಂತು. ಇದು ರಾಜಸ್ಥಾನದ ಸದ್ಯದ ನೈಜ ಚಿತ್ರಣ. ರಾಜಸ್ಥಾನದಲ್ಲಿ ಬಿಜೆಪಿಗೆ ಆ ಒಂದು ಬೆಂಬಲ ಇಲ್ಲ. ಯಾಕಂದ್ರೆ ಅಲ್ಲಿನ ವಸುಂಧರಾ ರಾಜೇ ಅವರ
ನೇತೃತ್ವದ ಸರ್ಕಾರ ಆಡಳಿತ ವಿರೋಧಿ ಅಲೆಯನ್ನು ಭಾರೀ ಮಟ್ಟದಲ್ಲಿ ಎದುರಿಸ್ತಾ ಇರೋದರಿಂದ ಮತ್ತು ಕಾಂಗ್ರೆಸ್ ಮೊದಲಿನಿಂದನೂ ಏನಲ್ಲಿ ಒಂದು ಭದ್ರಕೋಟೆ ಅಂತ ಅನಿಸ್ಕೊಂಡಿತ್ತು ಆ ಭದ್ರಕೋಟೆಯನ್ನು ಮತ್ತೆ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ರಾಜಸ್ಥಾನದಲ್ಲಿ ಈಗಾಗಲೇ ಬಿಜೆಪಿ ಕೇಂದ್ರದ ಒಂದು ಆಡಳಿತ ಏನಿದೆ, ಹೈಕಮಾಂಡ್ ಏನಿದೆ, ಅವರು ವಸುಂಧರಾ ರಾಜೇ ಅವರನ್ನೇ ತಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಈಗಾಗಲೇ ಘೋಷಣೆ ಮಾಡಿದರೂ ಕೂಡ ಅವ್ರ ಬಗ್ಗೆ ಬಹುಶಃ ವರಿಷ್ಠರಿಗೂ ಕೂಡ ಒಂದು ಭರವಸೆ ಇದ್ದಂತೆ ಇಲ್ಲ. ಹಾಗಾಗಿ ಅವರು ಬೇರೆ ಒಂದು ಅಭ್ಯರ್ಥಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಈಗಾಗಲೇ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಬಿಜೆಪಿಯ ವಸುಂಧರಾ ರಾಜೇ ಮತ್ತು ಗಜೇಂದ್ರ ಸಿಕಾವತ್, ಕಾಂಗ್ರೆಸ್ನಲ್ಲಿ ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್, ಇತ್ತ ದಲಿತರ ಮತವನ್ನು ತಿನ್ನುವಂತಹ ಬಹುಜನ ಸಮಾಜವಾದಿ ಪಾರ್ಟಿ, ಒಂದು ಕಡೆ ರಜಪೂತ್ ಮತ್ತು ಜಾಟರ ಅಸಮಾಧಾನ. ರಾಜಸ್ಥಾನ ಚುನಾವಣೆಯ ಮೊದಲ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗಾಗಲೇ ಒಂದು ಬಾರಿ ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಯುವಕರಿಗೆ ಬಿಟ್ಟುಕೊಡ್ಲಿ ಅಂತ ಸಚಿನ್ ಪೈಲಟ್ ವಾದ. ಆದ್ರೆ ಸಚಿನ್ ಪೈಲಟ್ ಇನ್ನೂ ಕಲಿಬೇಕಿದೆ, ಅನುಭವದ ಕೊರತೆ ಇದೆ, ರಾಜಕೀಯದಲ್ಲಿ ಇನ್ನೂ ಪಳಗಬೇಕಿದೆ ಅನ್ನೋದು ಅಶೋಕ್ ಗೆಹ್ಲೋಟ್ ವಾದ. ಹೀಗೆ ಕಾಂಗ್ರೆಸ್ನ ಒಳಜಗಳಗಳೇ ಕಾಂಗ್ರೆಸ್ನ ಗೆಲುವನ್ನ ಕುಂಠಿತಗೊಳಿಸಿಬಿಡುತ್ತಾ ಅನ್ನೋದು ರಾಹುಲ್ ಗಾಂಧಿಯ ಚಿಂತೆ. ಏನೇ ಆದರೂ ಸದ್ಯಕ್ಕೆ ಕಾಂಗ್ರೆಸ್ ರಾಜಸ್ಥಾನದಲ್ಲಿ ಮೇಲುಗೈ ಸಾಧಿಸಿದೆ. ಈ ಮೇಲುಗೈಯನ್ನ ಉಳಿಸಿಕೊಂಡು ಚುನಾವಣೆ ತನಕ ಕೊಂಡು ಹೋಗುವುದೇ ಕಾಂಗ್ರೆಸ್ ಮುಂದಿರುವ ದೊಡ್ಡ ಸವಾಲು. ವಸುಂಧರಾ ರಾಜೇ ಬಿಜೆಪಿಯ ಸಿಎಂ ಫೇಸ್, ಅದೇ ರೀತಿ ಕಾಂಗ್ರೆಸ್ನಲ್ಲಿಯೂ ಸಿಎಂ ಫೇಸ್ ಬೇಕು ಎನ್ನುವುದು ಕಾರ್ಯಕರ್ತರ ಅಭಿಲಾಷೆ. ಆದರೆ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಎನ್ನುವುದು ಕಾಂಗ್ರೆಸ್ನಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನು ಈ ಎಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಸದ್ಯಕ್ಕೆ ರಾಹುಲ್ ಗಾಂಧಿ ಹೇಳಿದಂತೆ ಅಶೋಕ್ ಗೆಹ್ಲೋಟ್, ಸಚಿನ್ ಪೈಲಟ್, ಸಿಪಿ ಜೋಶಿ, ಭನ್ವರ್ ಜಿತೇಂದ್ರ ಸಿಂಗ್ ಇವರ ನೇತೃತ್ವದಲ್ಲಿ ಚುನಾವಣೆ ನಡೆಯಲಿದೆ ಎಂದು ಘೋಷಿಸಲಾಗಿದೆ. ಈಗ ನಾಲ್ಕು ಜನರನ್ನ ನೇಮಿಸಿರುವ ಕಾರಣ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ನಾಯಕರ ಜೊತೆ ಕಾರ್ಯಕರ್ತರು ನಡೀತಾ ಇದ್ದಾರೆ. ಇನ್ನು ಬಿಎಸ್ಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಪಕ್ಷಗಳು ರಾಜಸ್ಥಾನದಲ್ಲಿ ಕಾಂಗ್ರೆಸ್ನಿಂದ ದೂರ ಉಳಿಯಲು ನಿರ್ಧರಿಸಿವೆ. ಹೋದ ಬಾರಿ 3.44% ಮತಗಳನ್ನು ಗಳಿಸಿದ ಬಿಎಸ್ಪಿ ಈ ಬಾರಿಯೂ ಕೂಡ ಸರಿಸುಮಾರು ಅಷ್ಟೇ ಮತಗಳನ್ನು ಗಳಿಸಿದ್ರೆ ಅದು ಕಾಂಗ್ರೆಸ್ ಪಾಲಿಗೆ ಮುಳ್ಳಾಗಲಿದೆ. ಇನ್ನು ಪದ್ಮಾವತ್ ಪ್ರಕರಣ, ರಜಪೂತ ಕ್ರಿಮಿನಲ್ಗಳ ಎನ್ಕೌಂಟರ್, ಗಜೇಂದ್ರ ಶೇಖಾವತ್ ವಿರುದ್ಧದ ಅಸಮಾಧಾನ ಬಿಜೆಪಿಯ ಸ್ಥಿತಿಯನ್ನ ಚಿಂತಾಜನಕಗೊಳಿಸಿದೆ. ಸದ್ಯದ ಪರಿಸ್ಥಿತಿಯಲ್ಲಿ 100ರ ಗಡಿಯನ್ನ ಕಾಂಗ್ರೆಸ್ ದಾಟುವ ನಿರೀಕ್ಷೆ ಇದೆ. ರಾಜಸ್ಥಾನದ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಒಗ್ಗಟ್ಟು ಮತ್ತು ಬಲ ಶ್ರಮ ಎಲ್ಲವೂ ಒಂದೆಡೆ ಸೇರಿರೋದ್ರಿಂದ ಅಲ್ಲಿ ಅಶೋಕ್ ಗೆಹ್ಲೋಟ್ ಅವರಾಗಿರ್ಬೋದು, ಸಚಿನ್ ಪೈಲಟ್ ಅವರಾಗಿರ್ಬೋದು, ಎಲ್ಲ ಒಂದಾಗಿ ಹೋರಾಟ ಮಾಡ್ತಾ ಈ ಸತಿ ನಾವು ವಿಧಾನಸಭೆಯನ್ನು ನಮ್ಮ ಕೈಗೆ ತೆಗೆದುಕೊಳ್ಳಲೇಬೇಕು ಅಂತಕ್ಕಂಥ ಒಂದು ಏನು ಒಂದು ಭರವಸೆನ ಇಟ್ಕೊಂಡಿದ್ದಾರೋ ಆ ರೀತಿಯೇ ಕಾಂಗ್ರೆಸ್ಗೇನೆ ಅಲ್ಲಿ ಗೆಲುವು ದಕ್ಕಬಹುದು ಅಂತಕ್ಕಂಥ ಈಗಾಗಲೇ ವಿಶ್ಲೇಷಣಕಾರರು ಹೇಳ್ತಾ ಇದ್ದಾರೆ. ಐದು ವರ್ಷಗಳ ಹಿಂದೆ ಇದೇ ವಸುಂಧರಾ ರಾಜೇ ಅವರಿಂದ ಪಂಪಿಂಗ್ ಮೆಜಾರಿಟಿ 200 ಕ್ಷೇತ್ರಗಳಲ್ಲಿ 163 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತು ಬಿಜೆಪಿ. ಆದರೆ ಇದೀಗ ಇದೇ ವಸುಂಧರಾ ರಾಜೇ ಅವರಿಂದ ಬಿಜೆಪಿ ಬಹುಶಃ 63 ಸೀಟ್ಗಳಿಗೆ ಇಳುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ರಾಜಸ್ಥಾನ ಹಾಗೂ ಈಗೋ ಆದರೂ ಪರವಾಗಿಲ್ಲ, ಆದರೆ ಮಧ್ಯಪ್ರದೇಶನ ಮಾತ್ರ ಬಿಜೆಪಿ ಅಟ್ ಎನಿ ಕಾಸ್ಟ್ ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ. 230 ಕ್ಷೇತ್ರಗಳಿರುವಂತಹ ಮಧ್ಯಪ್ರದೇಶದಲ್ಲಿ ಇದೀಗ ಒಂದು ಕಡೆ SC ST ವಿರೋಧ, ಮತ್ತೊಂದು ಕಡೆ ಅಪರ್ ಕಾಸ್ಟ್ ವಿರೋಧ. ಹಾಗಾದರೆ ಬಿಜೆಪಿಗೆ ಮತ ನೀಡೋರು ಯಾರು? ಈ ಸ್ಟೋರಿ ನೋಡಿ. ಈಗಾಗಲೇ ಬಿಜೆಪಿಯ ಸ್ಟ್ರಾಂಗ್ ಅಪ್ಪರ್ ಕಾಸ್ಟ್ ಬೆಲ್ಟ್ SC ST ತಿದ್ದುಪಡಿ ಕಾಯ್ದೆಯಿಂದ ಜನ ಬೇಸರಗೊಂಡಿದ್ದಾರೆ. ಇನ್ನು ಈ ಹಿಂದೆ ಬಿಜೆಪಿಗೆ 4% ಮತ ನೀಡಿದ ದಲಿತರು ಏನ್ ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಈ ಕಾರಣದಿಂದ ಸಹಜವಾಗಿಯೇ ಬಿಜೆಪಿಗೆ ಮತ ನೀಡೋರು ಯಾರು ಎಂಬ ಪ್ರಶ್ನೆಯೂ ಉದ್ಭವವಾಗಿದೆ. ಭೌಗೋಳಿಕವಾಗಿಯೂ ರಾಜಕೀಯವಾಗಿಯೂ ಉತ್ತರ ಪ್ರದೇಶ, ಬಿಹಾರ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಪರಿಣಾಮ ಮಧ್ಯಪ್ರದೇಶದ ಮೇಲೆಯೂ ಬೀಳಲಿದೆ.
ಒಂದು ಕಡೆ ರಾಜಸ್ಥಾನದಲ್ಲಿ ವಸುಂಧರಾ ರಾಜೆಯ ಸೊಕ್ಕು ಮುರಿಯುವ ಕಾರಣಕ್ಕಾದರೂ ಬಿಜೆಪಿ ಸೋಲಲಿ ಅನ್ನೋದು ಎಷ್ಟೋ ನಾಯಕರ ಆಕಾಂಕ್ಷೆ. ಆದರೆ ಮಧ್ಯಪ್ರದೇಶ ಸೋತ್ರೆ ಮಾತ್ರ 2019 ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಕಷ್ಟವಾಗೋದಂತೂ ಸತ್ಯ. ಇದರ ಜೊತೆಗೆ ಕೆಲವೊಂದು ಪೊಲಿಟಿಕಲ್ ಬ್ಲಂಡರ್ ಬಿಜೆಪಿಯನ್ನ ಸಂಕಷ್ಟಕ್ಕೆ ಗುರಿ ಮಾಡಿರೋದಂತೂ ಸತ್ಯ. ದಿಢೀರ್ ಬಿಜೆಪಿಯ ಉಸ್ತುವಾರಿ ಬದಲಾವಣೆ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಪಕ್ಷದ ನಡುವೆ ಸಹಕಾರ ಕಡಿಮೆಯಾಗುವಂತೆ ಮಾಡಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಈ ಹಿಂದಿನ ಉಸ್ತುವಾರಿ ಜೊತೆ ಚೆನ್ನಾಗಿದ್ರು. ಅವರನ್ನ ಬದಲಾಯಿಸಿದ ಕಾರಣ ಶಿವರಾಜ್ ಸಿಂಗ್ ಚೌಹಾಣ್ ಬೇಸರಗೊಂಡಿದ್ದಾರೆ ಅನ್ನೋದು ಮಧ್ಯಪ್ರದೇಶದ ಕೆಲವು ಬಿಜೆಪಿ ನಾಯಕರ ಅಭಿಪ್ರಾಯ. ಈ ಹಿಂದೆ 2013 165 ಸೀಟ್ಗಳನ್ನ ಗಳಿಸಿದ್ದ ಬಿಜೆಪಿ ಈ ಚುನಾವಣೆಯಲ್ಲಿ 40 ಸೀಟ್ಗಳನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಮಧ್ಯಪ್ರದೇಶ ರಾಜ್ಯವನ್ನ 5 ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಚಂಬಲ್ ಪ್ರದೇಶ, ಬಗೇಲ್ಖಂಡ್, ಮಾಲ್ವಾ ನಿಮಾರ್, ಭೋಪಾಲ್ ಮತ್ತು ಮಹಾಕೌಶಲ್. ಚಂಬಲ್ ಪ್ರದೇಶದಲ್ಲಿ ಸುಮಾರು 5, ಬಗೇಲ್ಖಂಡ್ ಪ್ರದೇಶದಲ್ಲಿ ಸುಮಾರು 9, ಇತರೆ ಪ್ರದೇಶಗಳಲ್ಲಿ 3-4 ಸೀಟುಗಳನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯ ವೋಟ್ ಶೇರ್ ಕಾಂಗ್ರೆಸ್ಗಿಂತ ಜಾಸ್ತಿ ಇದೆ. ಬಿಜೆಪಿ 42.5%, ಕಾಂಗ್ರೆಸ್ 37.19%, ಬಿಎಸ್ಪಿ 7.7% ಮತ್ತು ಇತರೆ ಪಕ್ಷಗಳು 12.61% ಗಳಿಸುವ ಸಾಧ್ಯತೆಗಳಿವೆ. 2013 ಬಿಜೆಪಿ 44.88 ಮತಗಳಿಸಿದ್ರೆ ಕಾಂಗ್ರೆಸ್ 36.38 ಮತಗಳನ್ನ ಗಳಿಸಿತ್ತು. ಈ ಬಾರಿ ಬಿಜೆಪಿ 2.38 ಮತಗಳನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಡುವ ಸಾಧ್ಯತೆಗಳು ಹೆಚ್ಚಿವೆ. ಇನ್ನು 40.35% ಜನರು ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಲಿ ಎಂಬ ಅಭಿಪ್ರಾಯ ಸೂಚಿಸಿದ್ರೆ ಇನ್ನು 22.19% ಜನ ಕಾಂಗ್ರೆಸ್ನ ಜ್ಯೋತಿರಾದಿತ್ಯ ಸಿಂಧ್ಯಾರನ್ನ ಆಯ್ಕೆ ಮಾಡಿದ್ದಾರೆ. ಇನ್ನು 18.08% ಜನ ಕಮಲ್ನಾಥ್ ಮುಖ್ಯಮಂತ್ರಿ ಆಗಲಿ ಅಂತಾರೆ. 15 ವರ್ಷಗಳ ಬಿಜೆಪಿ ಆಡಳಿತ ಬಿಜೆಪಿಗೆ ಸಹಜವಾಗಿಯೇ ಆಡಳಿತ ವಿರೋಧಿ ಅಲೆಯನ್ನ ಸೃಷ್ಟಿಸಿದೆ. ಆದರೆ ಮ್ಯಾಜಿಕ್ ಫಿಗರ್ಗಿಂತ 1-2 ಸೀಟುಗಳು ಬಿಜೆಪಿಗೆ ಕಡಿಮೆ ಬರಬಹುದು. ಆದರೆ ಸೋಲೋಭೀತಿ ಸತ್ಯಕ್ಕೆ ಇದ್ದಂತೆ ಕಾಣಿಸ್ತಿಲ್ಲ. ಆದರೆ ಇದು ಎಲ್ಲಾ ಮೇಲ್ಜಾತಿ ಜನರು ಬಿಜೆಪಿಗೆ ಮತ ನೀಡಿದ್ರೆ ಮಾತ್ರ. ಇನ್ನು ತಿದ್ದುಪಡಿ ಕಾಯ್ದೆಯಿಂದ ಮೇಲ್ಜಾತಿ ವರ್ಗದವರು ಬಿಜೆಪಿಯಿಂದ ತಟಸ್ಥವಾಗುವ ಸಾಧ್ಯತೆ ಇದೆ, ಇಲ್ಲವೇ ನೋಟಾಗಿ ಬೀಳುವ ಸಾಧ್ಯತೆ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯ ನಾಯಕರು ಮಧ್ಯಪ್ರದೇಶದಲ್ಲಿ ಬಿಜೆಪಿಯ ಕಾರ್ಯಕರ್ತರನ್ನ ಗ್ರೌಂಡ್ಗೆ ಕರ್ಕೊಂಡು ಬರೋದೇ ಸಾಹಸ ಆಗಿದೆ. ಇಷ್ಟಕ್ಕೂ ಬಿಜೆಪಿಯ ಕಾರ್ಯಕರ್ತರು ಪಕ್ಷದ ವಿರುದ್ಧ ಇಷ್ಟು ಅಸಮಾಧಾನವನ್ನ ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ? ಶಿವರಾಜ್ ಸಿಂಗ್ ಚೌಹಾಣ್ ಜನರ ಮೆಚ್ಚಿನ ಮುಖ್ಯಮಂತ್ರಿ. ಅವರು ಸರಳತೆಯಿಂದ ಜನರ ಮನಸ್ಸನ್ನ ಗೆದ್ದಿದ್ದಾರೆಯೇ ಹೊರತು ಕಾರ್ಯಕರ್ತರ ಮನಸ್ಸನ್ನ ಗೆಲ್ಲಲು ಹಿಂತೆಗೆದಿದ್ದಾರೆ. ಹಲವು ಬಾರಿ ಸರ್ಕಾರಿ ಕೇಂದ್ರದ ನಿಲುವುಗಳನ್ನ ತಳೆದಿರೋದು ಬಿಜೆಪಿ ಕಾರ್ಯಕರ್ತರಲ್ಲಿ ನೋವುಂಟು ಮಾಡಿದೆ. ಹೀಗಾಗಿ ಕಾರ್ಯಕರ್ತರ ಅವಶ್ಯಕತೆ ಶಿವರಾಜ್ ಸಿಂಗ್ ಚೌಹಾಣ್ಗೆ ಇಲ್ಲ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಿದೆ. ಈ ಬಾರಿ ಕಾರ್ಯಕರ್ತರಿಲ್ಲದೆ ಮತಗಳನ್ನ ಹೇಗೆ ತರ್ತಾರೆ ನೋಡುವ ಎನ್ನುವ ಸವಾಲನ್ನ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕರ್ತರಿಗೆ ಹಾಕಿದ್ದಾರೆ. ಮಧ್ಯಪ್ರದೇಶದಲ್ಲಿ ಆಡಳಿತ ನಡೆಸತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರೇನಿದ್ದಾರೆ, ಅವರ ಒಂದು ಆಡಳಿತ ವೈಖರಿ ಆ ರಾಜ್ಯದಲ್ಲಿ ಉತ್ತಮವಾಗಿಯೇ ಇದ್ದರೂ ಕೂಡ, ಅಲ್ಲಿ ಆಡಳಿತ ವಿರೋಧಿ ಅಲೆ ಇಲ್ಲದೇ ಇದ್ದರೂ ಕೂಡ ಕೆಲವು ಬೇರೆ ಬೇರೆ ಆದಂತಹ ವಿಷಯಗಳು ಮತ್ತು ಸಮಸ್ಯೆಗಳು ಬಿಜೆಪಿಯನ್ನು ಮಧ್ಯಪ್ರದೇಶದಲ್ಲಿ ಕಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ಅತ್ಯಂತ ಸಹಕಾರಿಯಾಗ್ತಾ ಇದೆ ಅಂತಲೂ ಹೇಳೋದು ಕಷ್ಟ. ಯಾಕಂದರೆ ಇತ್ತೀಚೆಗೆ ಲೋಕಸಭೆಯಲ್ಲಿ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಒಂದು SC/ST ಕಾಯ್ದೆಯ ತಿದ್ದುಪಡಿ ಕಾಯ್ದೆ, ಅದನ್ನು ವಿರೋಧಿಸಿ OBCಯವರು ಮತ್ತು ಅಲ್ಪಸಂಖ್ಯಾತರು ಹಾಗೂ ಸವರ್ಣೀಯರು ಅಂದರೆ ಸಾಮಾನ್ಯ ವರ್ಗದ ಜನ ಅದನ್ನು ತುಂಬಾ ವಿರೋಧಿಸಿರೋದ್ರಿಂದ ಮಧ್ಯಪ್ರದೇಶದಲ್ಲಿ BJPಗೆ ಈ ಬಾರಿ ತುಂಬಾ ದೊಡ್ಡ ಹೊಡೆತ ಬೀಳುವಂಥ ಸಾಧ್ಯತೆಗಳಿವೆ. ಅದೇ ರೀತಿ ರೈತ ವಿರೋಧಿ ಧೋರಣೆಗಳನ್ನು ಅನುಸರಿಸಲಾಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪ ಕೂಡ BJP ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ದೆಹಲಿಗೆ ಬಂದಂತಹ ರೈತರು ಪ್ರತಿಭಟನೆ ನಡೆಸಲಿಕ್ಕೆ ಏನು ಬಂದರು, ಆ ರೈತರನ್ನ ತಡೆದು ಅವ್ರ ಮೇಲೆ ಲಾಠಿ ಪ್ರಹಾರವನ್ನು ನಡೆಸಿರ್ತಕ್ಕಂಥ ಒಂದು ಘಟನೆ ದೆಹಲಿಯ ಹೊರವಲಯದಲ್ಲಿ ನಡೆಯಿತು. ಈ ಘಟನೆ ಕೂಡ ರೈತರನ್ನು ರೊಚ್ಚಿಗೇಳಿಸಿದೆ. ರೈತರು ಕೂಡ ಈ ಸತಿ BJPಯನ್ನು ಬೆಂಬಲಿಸ್ಬೋದು ಅಥವಾ ಇಲ್ಲವೋ ಅಂತಕ್ಕಂಥ ಒಂದು ಪ್ರಶ್ನೆಯೂ ಈಗ ಕಾಡ್ತಾ ಇದೆ. ಇವೆಲ್ಲವುಗಳ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ BJPಯ ಲಾಭವನ್ನು ಕಾಂಗ್ರೆಸ್ಸು ಪಡೀತದೆ ಅಂತಕ್ಕಂಥದ್ದು ಕೂಡ
ಹೇಳೋಕ್ಕಾಗಲ್ಲ. ಯಾಕಂದರೆ ಅವರು ಕೂಡ ಈ ಏನು ಎಸ್ ಸಿ ಎಸ್ ಟಿ ಕಾಯ್ದೆಯನ್ನು ಬೆಂಬಲಿಸಿದರು, ಹಾಗಾಗಿ ಅವರ ವಿರುದ್ಧವೂ ಜನ ಮಾತಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಬೆಳವಣಿಗೆಗಳನ್ನು ನೋಡಿದರೆ ಈ ಸಮೀಪದಲ್ಲಿರ್ತಕ್ಕಂಥ ವಿಧಾನಸಭೆ ಚುನಾವಣೆ ತುಂಬಾ ಕಷ್ಟಕರ ಅಂತಲೇ ಹೇಳ್ಬೋದು ಎರಡು ಪಕ್ಷಕ್ಕೆ. ಇರುವಂತಹ 230 ಕ್ಷೇತ್ರಗಳಲ್ಲಿ 100 ಹೆಚ್ಚು ಟಿಕೆಟ್ಗಳನ್ನು ಹೊಸಬರಿಗೆ ನೀಡಬೇಕು ಅಂತಿರುವಂತಹ ಬಿಜೆಪಿಯ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ ಕಾದು ನೋಡಬೇಕಾಗಿದೆ. ಕೇವಲ 90 ಕ್ಷೇತ್ರಗಳಿರುವಂತಹ ಛತ್ತೀಸ್ಗಢಕ್ಕೆ 2 ಹಂತದ ಚುನಾವಣೆಯಾಗಬೇಕು ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದೆ. ಆದರೆ ಒಂದು ಹಂತದ ಚುನಾವಣೆ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ, ಮತ್ತೊಂದು ಹಂತದ ಚುನಾವಣೆ ಇನ್ನಿತರೆ ಕ್ಷೇತ್ರಗಳಿಗೆ ಅಂತ ಕೇಂದ್ರ ಚುನಾವಣೆ ಆಯೋಗ ಸಮರ್ಥನೆಯನ್ನು ನೀಡಿದೆ. 90 ಕ್ಷೇತ್ರಗಳಿರುವಂತಹ ಛತ್ತೀಸ್ಗಢದ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ? ಛತ್ತೀಸ್ಗಢ ರಾಜ್ಯದಲ್ಲಿ ನವೆಂಬರ್ 12 ಮತ್ತು ನವೆಂಬರ್ 28 ಚುನಾವಣೆ ನಡೆಯಲಿದೆ. ಒಟ್ಟು 90 ಕ್ಷೇತ್ರಗಳಿವೆ. ಇದರಲ್ಲಿ 18 ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ನವೆಂಬರ್ 12 ಮೊದಲ ಮತದಾನವಾಗಲಿದೆ. ಈ 18 ಕ್ಷೇತ್ರಗಳಲ್ಲಿ ಮುಖ್ಯಮಂತ್ರಿ ರಮಣ್ ಸಿಂಗ್ ಪ್ರತಿನಿಧಿಸುವ ಕ್ಷೇತ್ರ ರಾಜಾನಂದ್ ಗಾಂವ್ ಕೂಡ ಇದೆ. ಮಿಕ್ಕ 72 ಕ್ಷೇತ್ರಗಳಿಗೆ ನವೆಂಬರ್ 28 ಎರಡನೇ ಹಂತದ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ತೀರ್ಮಾನಿಸಿದೆ. ಇಲ್ಲಿ 2003 ಬಿಜೆಪಿ ಅಧಿಕಾರದಲ್ಲಿದೆ. 2013 ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ 10 ಸೀಟ್ಗಳ ಅಂತರದಿಂದ ಸೋಲು ಕಂಡಿತ್ತು. ಛತ್ತೀಸ್ಗಢದ 27 ಜಿಲ್ಲೆಯಲ್ಲಿ 16 ಜಿಲ್ಲೆಗಳು ಎಡಪಂಥೀಯ ಮತ್ತು ಮಾವೋವಾದಕ್ಕೆ ಬಲಿಯಾಗಿದೆ. ಹೀಗಾಗಿ ಪ್ರತಿ ಬಾರಿ ಛತ್ತೀಸ್ಗಢದ ಚುನಾವಣೆ ಆತಂಕದಿಂದಲೇ ಜರುಗುತ್ತೆ. ಈ ಬಾರಿ ಬಿಜೆಪಿಯ ವೋಟ್ ಶೇರ್ 38.6% ಮತ್ತು ಕಾಂಗ್ರೆಸ್ನ ವೋಟ್ ಶೇರ್ 38.9% ಇರುವ ಸಾಧ್ಯತೆ ಇದೆ. ಛತ್ತೀಸ್ಗಢ ಚುನಾವಣೆಯಲ್ಲಿ ರಸ್ತೆ ಮತ್ತು ನಿರುದ್ಯೋಗವೇ ಈ ಬಾರಿಯ ಅಸ್ತ್ರ. ಮೋದಿಯಪ್ಪರ ಒಲವಿದ್ರೂ ರಮಣ್ ಸಿಂಗ್ ಮತ್ತು ಲೋಕಲ್ ಎಂಎಲ್ಎಗಳ ವಿರುದ್ಧ ಬೇಸರವಿದೆ. ಅದುವೇ ಕಾಂಗ್ರೆಸ್ ಈ ಬಾರಿ ಮೇಲುಗೈ ಸಾಧಿಸಲು ಸಹಾಯ ಮಾಡಲಾಗತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ರಮಣ್ ಸಿಂಗ್ ಅವರಿಗೆ ಪ್ರಬಲ ವಿರೋಧಿಗಳಾಗಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ತೀವ್ರವಾದಂತಹ ಪೈಪೋಟಿ ನೀಡಬಲ್ಲಂಥ ಮುಖಂಡರಿಲ್ಲ. ಮತ್ತು ಅಜಿತ್ ಜೋಗಿಯವರು ಕೂಡ ಅವ್ರ ಜೊತೆಗೆ ಇಲ್ಲದೇ ಇರೋದು ಪಕ್ಷಕ್ಕೆ ಭಾರಿ ಹಿನ್ನಡೆಯನ್ನು ತಂದುಕೊಟ್ಟಿದೆ. ಹಾಗಾಗಿ ಛತ್ತೀಸ್ಗಢದಲ್ಲಿ ಬಿಜೆಪಿಗೆ ಬಹಳ ಒಳ್ಳೆಯ ಒಂದು ಅನುಕೂಲಕರ ವಾತಾವರಣ ಇದೆ. ಆದರೆ ಮತದಾರರು ಈ ಚುನಾವಣೆಯ ದಿನ ಏನು ಒಂದು ನಿರ್ಣಯವನ್ನು ಕೊಡ್ತಾರೋ ಅದೇ ಅಂತಿಮ ಅನ್ನೋದು ಬಹಳ ಮುಖ್ಯ. ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಈ 3 ರಾಜ್ಯಗಳಲ್ಲಿ ತನ್ನ ಪ್ರೆಸೆನ್ಸ್ ಅನ್ನು ಹೊಂದಿರುವಂತಹ ಬಿಎಸ್ಪಿ ಪಕ್ಷ ಹಾಗೂ ಮಾಯಾವತಿ ಅಜಿತ್ ಜೋಗಿ ಜೊತೆ ಛತ್ತೀಸ್ಗಢದಲ್ಲಿ ಮೈತ್ರಿ ಮಾಡಿಕೊಳ್ಳೋ ಮುಖೇನ ಸಾರಿದಂತಹ ಸಂದೇಶ ಏನು? ಮತ್ತೆ ಈಗ ಕಾಂಗ್ರೆಸ್ನ ಸ್ಥಿತಿಗತಿ ಛತ್ತೀಸ್ಗಢದಲ್ಲಿ ಹೇಗಿದೆ ಈ ಸ್ಟೋರಿ ನೋಡಿ. ಲಕ್ನೋ ಸಭೆಯಲ್ಲಿ ಮಾಯಾವತಿ ಒಂದು ಘೋಷಣೆ ಮಾಡಿದ್ರು. ಅದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾದ್ರೆ ಬಿಜೆಪಿಗೆ ಸಿಹಿಯಾದ ಲಡ್ಡು ಆಗಿತ್ತು. ಅದೇನೆಂದ್ರೆ ಮಾಯಾವತಿ ಅಜಿತ್ ಜೋಗಿಯೊಂದಿಗೆ ಮೈತ್ರಿ ಮಾಡಿಕೊಂಡಿತ್ತು. ಇದು ಬಿಜೆಪಿಗೆ ಪರೋಕ್ಷವಾಗಿ ಸಹಕಾರ ನೀಡಿದಂತಾಯಿತು. ಕಾಂಗ್ರೆಸ್ ಎಷ್ಟೇ ಪ್ರಯತ್ನ ಪಟ್ಟರೂ ಮಾಯಾವತಿಯನ್ನ ಬಲೆಗೆ ಬೀಳಿಸಲು ಸಾಧ್ಯವಾಗಲೇ ಇಲ್ಲ. ಅದಕ್ಕೆ ಕಾರಣವೂ ಇದೆ. ಅದೇನೆಂದ್ರೆ ಕಾಂಗ್ರೆಸ್ ಕೇವಲ 5 ಸೀಟ್ಗಳನ್ನ ಬಿಎಸ್ಪಿಗೆ ನೀಡೋದಾಗಿ ಹೇಳಿತ್ತು. ಇದಕ್ಕೆ ಒಪ್ಪದ ಮಾಯಾವತಿ ಅಜಿತ್ ಜೋಗಿ ಜೊತೆ ಮೈತ್ರಿ ಮಾಡಿಕೊಂಡ್ರು. ಇದೀಗ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಪ್ರತಿನಿಧಿ ಎಂದು ಅಖಾಡಕ್ಕೆ ಇಳಿದಿದೆ. ಆದರೀಗ ಬಸ್ಟರ್ ಮತ್ತು ಇತರೆ ಟ್ರೈಬಲ್ ಕ್ಷೇತ್ರಗಳಾದ SC/ST ಮತಗಳ ವಿಭಜನೆಯಾದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗೋದಂತೂ ಪಕ್ಕ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಭೂಪೇಶ್ ಭಾಗಲ್ ಸ್ಥಳೀಯ ಕಾರ್ಯಕರ್ತರನ್ನ ಮತ್ತು ಹೆಚ್ಚಿನ ಕೆಲಸದಲ್ಲಿ ಮತ್ತು ಪ್ರಚಾರದಲ್ಲಿ ನಿರತಗೊಳಿಸಲು ಸಜ್ಜಾಗಿದೆ. ಈ ಹಿಂದೆ ಬಿಎಸ್ಪಿ ಕೇವಲ 1 ಸೀಟನ್ನ ತನ್ನದಾಗಿಸಿಕೊಂಡಿತ್ತು. ನವೆಂಬರ್ 1, 2000 ಹೊಸ ರಾಜ್ಯವಾದ ಛತ್ತೀಸ್ಗಢದಲ್ಲಿ ಬಿಎಸ್ಪಿ 4.45% ಮತ ಗಳಿಸಿತ್ತು. 2008 90 ಕ್ಷೇತ್ರಗಳಲ್ಲಿ ಅಖಾಡಕ್ಕಿಳಿದು 6.11% ಮತವನ್ನ ಗಳಿಸಿತ್ತು. ಆದರೆ 2013 ಇಳಿಕೆಯಾಗಿ 4.27% ಮತ ಗಳಿಸಿತ್ತು. ಹಾಗಾಗಿ ಸಹಜವಾಗಿಯೇ 10 ಮೀಸಲು ಕ್ಷೇತ್ರವಿರುವ ಛತ್ತೀಸ್ಗಢದಲ್ಲಿ ಈ ಬಾರಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಮೈತ್ರಿಯಿಂದ ಹೊಡೆತ ಬೀಳಲಿದೆ. ಹಾಗಾಗಿ ಕಾಂಗ್ರೆಸ್ ಬಿರುಸಿನ ಪ್ರಚಾರವನ್ನು ಮಾಡುತ್ತಿದೆ.
ಹಲವು ಕಡೆ ದಲಿತ ಮತ್ತು ಹಿಂದುಳಿದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಟಿಕೆಟ್ ನೀಡಿ ಗೆಲುವು ಸಾಧಿಸಲು ಯತ್ನಿಸುತ್ತಿದೆ. ಮಿಜೋರಾಮಲ್ಲಂತೂ ಕೂಡ ಅದು ಈಶಾನ್ಯ ರಾಜ್ಯದಲ್ಲಿ ಬಹಳ ತೀವ್ರವಾದ ಪೈಪೋಟಿಯನ್ನು ಈ ಬಾರಿ ನಾವು ನಿರೀಕ್ಷಿಸಬಹುದು. ಯಾಕೆಂದರೆ ಈಗಾಗಲೇ ಬಿಜೆಪಿಯವರು ಈಶಾನ್ಯ ರಾಜ್ಯದ ಬಹುತೇಕ ರಾಜ್ಯಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಾಗಿದೆ, ಉತ್ತರ ಭಾರತದಲ್ಲೂ ತೆಗೆದುಕೊಂಡಾಗಿದೆ. ಈ ಬಾರಿ ಕೂಡ ಅಲ್ಲಿ ಮತ್ತೊಂದು ತೀವ್ರವಾದ ಸ್ಪರ್ಧೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಿಜೋರಾಂ, ತೆಲಂಗಾಣ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಚುನಾವಣೆಯನ್ನು ಎದುರಿಸಿದ್ದು, ಇದರ ಮುಂದುವರೆದ ಗ್ರೌಂಡ್ ರಿಪೋರ್ಟ್ ನ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ನೀಡ್ತೀನಿ. ಡೆಲಿ ಡೈರಿಯ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಅಲ್ಲಿ ತನಕ ನೋಡ್ತಾ ಇರಿ ಟಿವಿ 5. ಇದು ವಾಸ್ತವದ ಪ್ರತಿರೂಪ.